ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1, 7.2, 7.3, 7.4, 7.5 ಮತ್ತು 7.6 ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ 7.7 ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಕನಾಟ್ ಚೇಂಜ್ ವಾಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಥಿಂಕಿಂಗ್ ಅಬೌಟ್ ಇಟ್, ಮೂವ್ ಆನ್, ಲೆಟ್ ಗೋ ಆ್ಯಂಡ್ ಗೆಟ್ ಓವರ್ ಇಟ್ ಅಂತ. ಸೊ ನೋಡಿ, ಈಗಾಗಲೇ ಸಂಭವಿಸಿರುವುದನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ. ಸೊ ಆದ್ದರಿಂದ ಏನು ಮಾಡಬೇಕು, ಅದರ ಬಗ್ಗೆ ಯೋಚಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತೆ. ಸೊ ಮುಂದುವರಿಯಿರಿ ಮತ್ತು ಅದನ್ನು ನಿವಾರಿಸಿಕೊಳ್ಳಿ ಅಂತ. ನೋಡಿ, ಆಗೋಗಿರೋದನ್ನು ಯೋಚನೆ ಮಾಡೋದ್ರಲ್ಲಿ ಯಾವುದು ಏನೇನೂ ಸಿಗೋದಿಲ್ಲ. ಸೊ ಮುಂದೆ ಏನಾಗಬೇಕನ್ನೋದನ್ನು ನಾವು ಯೋಚನೆ ಮಾಡಿದರೆ ಒಳ್ಳೆಯದು ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.7. ಸೊ ನೋಡಿ, ಇಂಟಿಗ್ರೇಟ್ ದಿ ಫಂಕ್ಷನ್ಸ್ ಇನ್ ಎಕ್ಸಸೈಸ್ 1 to 9. ಸೊ ಫಸ್ಟ್ ಒನ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ 4 - x² ಅಂತ. ಸೊ ಇಂಟಿಗ್ರೇಟ್ ದ ಫಂಕ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಏನು ಮಾಡೋಣ, ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡು, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ 4 - x² ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ, ಇದನ್ನು ನಾನು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ 4 ಅಂದರೆ ನಾನು 2² ಅಂತ ತಗೋಬೋದು. ಸೊ ಮೈನಸ್ x² ಇಂಟು ಡಿ ಎಕ್ಸ್. ನೋಡಿ, ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಯಾವುದು, ಇಂಟಿಗ್ರೇಟ್ಸ್ ಆಫ್ ಸಮ್ ಮೋರ್ ಟೈಪ್ಸ್ ಅಂತ. ಯಾವುದದು, ಇಂಟಿಗ್ರೇಷನ್ ರೂಟ್ a² - x² ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು. ಆ ವಿಡಿಯೋ ಒಂದ್ಸರಿ ನೋಡಿ, ನಾನು ಸಮ್ ಮೋರ್ ಇಂಟಿಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ಸ್ ಅಂತ ಇದೆಯಲ್ಲ, ಸೊ ಅದರಲ್ಲಿದೆ ನೋಡಿ ಸೊಲ್ಯೂಷನ್. ಇದಕ್ಕೆ ಏನಿದೆ, ಇದು ಈಸ್ ಈಕ್ವಲ್ ಟು x/2 ಇಂಟು ರೂಟ್ a² - x² ಪ್ಲಸ್ a² / 2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ ಸಿ ಎಂ. ಸೊ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಟನ್ನು ಇಂಟಿಗ್ರೇಷನನ್ನು ಇಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಇವಾಗ ನೋಡಿ, ಇಲ್ಲಿ a ಅಂತಂದರೆ ಏನಿದೆ ನಮಗೆ, 2 ಅಂತ. x ಅಂದರೆ ಆ್ಯಸ್ ಇಟ್ ಈಸ್, x ಇದೆ. ಸೊ ದೇರ್ ಫೋರ್ ಏನಾಗುತ್ತೆ ಇವಾಗ, ಇಂಟಿಗ್ರೇಷನ್ ರೂಟ್ 2² - x² ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, x/2. ಓಕೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, x/2 ಆ್ಯಸ್ ಇಟ್ ಈಸ್ ಬರುತ್ತೆ, ಇಂಟು ರೂಟ್ a² ಪ್ಲೇಸಲ್ಲಿ ಏನಿದೆ ನೋಡಿ, 2² - x² ಪ್ಲಸ್ a² ಅಂತಂದ್ರೆ ಏನಿದೆ ನಮಗೆ, 2² / 2 ಇಂಟು ಸೈನ್ ಇನ್ವರ್ಸ್ x/a ಅಂತಂದರೆ 2 ಪ್ಲಸ್ ಸಿ. ಸೊ ನೋಡಿ, ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, ಇದು ಇಲ್ಲಿ 1 2 ಮತ್ತು ಇಲ್ಲಿ 1 2 ಕ್ಯಾನ್ಸಲ್ ಆಗುತ್ತೆ. ಸೊ x/2 ಇಂಟು ರೂಟ್ 2² - x² ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ x/2 ಪ್ಲಸ್ ಸಿ ಎನ್. ಸೊ ನೋಡಿ, ಕ್ವಶನ್ ಏನಿತ್ತು, ಇಂಟಿಗ್ರೇಟ್ ದಿ ಫಂಕ್ಷನ್ ಸ್ಕ್ವೇರ್ ರೂಟ್ 4 - x². ಸೊ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊಂಡಿದ್ದೆ. ಸೊ ಅವಾಗ ಏನು ಬರುತ್ತೆ, ಇಂಟಿಗ್ರೇಷನ್ ರೂಟ್ 4 - x² ಇಂಟು ಡಿ ಎಕ್ಸ್. ಸೊ 4 ನಾನು ಹೋಲ್ ಸ್ಕ್ವೇರ್ ತೊಗೋಬೇಕಾದ್ರೆ 2² ಆಗುತ್ತೆ, ಬಿಕಾಸ್ 2 2 ಸಾ 4. ಸೊ ಇಂಟಿಗ್ರೇಷನ್ ರೂಟ್ 2² - x² ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಯಾವೊಂದು ಇಂಟಿಗ್ರೇಷನ್ನ ಯೂಸ್ ಮಾಡ್ಕೋಬೋದು, ಇಂಟಿಗ್ರೇಷನ್ ರೂಟ್ a² - x² ಇಂಟು ಡಿ ಎಕ್ಸ್. ಸೊ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಇದನ್ನು. ಸೊ ಏನಿದೆ, ಇದು ಈಸ್ ಈಕ್ವಲ್ ಟು x/2 ರೂಟ್ a² - x² ಪ್ಲಸ್ a² / 2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ ಸಿ. ಸೊ a ಅಂದರೆ ಏನಿದೆ, 2, x ಅಂದರೆ ಆ್ಯಸ್ ಇಟ್ ಈಸ್ x ಇದೆ. ಸೊ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ 2²
ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಎಕ್ಸ್ ಬೈ ಟು ರೂಟ್ ಟೂ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಟು ಪ್ಲಸ್ ಸಿ. ಸೊ ಇವಾಗ ಇಲ್ಲಿ ಒನ್ ಟು ಒನ್ ಟು ಕ್ಯಾನ್ಸಲ್ ಆಗುತ್ತೆ, ಸೊ ಟೂ ಇಸ್ ಅ ರಿಮೈನಿಂಗ್. ಇಲ್ಲಿ ನೋಡಿ ಟೂ ಸ್ಕ್ವೇರ್ ಇದೆಯಲ್ಲ, ಇದನ್ನು ಫೋರ್ ಅಂತ ಕೂಡ ತೊಗೋಬೋದು, ಟೂ ಸ್ಕ್ವೇರ್ ಅಂತಲೂ ಬರಿಬೋದು ಇಲ್ಲ ಫೋರ್ ಅಂತ, ಟೂ ಟೂ ಸ ಫೋರ್ ಇದೆ ಅದನ್ನು ಬರಿಬೋದು, ಎರಡನ್ನು ಸೇಮ್. ಸೊ ಎಕ್ಸ್ ಬೈ ಟು ಇಂಟು ರೂಟ್ ಫೋರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಟು ಪ್ಲಸ್ ಸಿ ಅಂತ. ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿ 7.7 ಎಕ್ಸಸೈಸ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ 7.7 ಎಕ್ಸಸೈಸ್ ಅಲ್ಲಿ ಏನಿದೆ ನೋಡಿ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಇಂಟಿಗ್ರೇಷನ್, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ನಮಗೆ ಎಕ್ಸ್ ಮಾತ್ರ ಸಪ್ರೇಟ್ ಬೇಕು. ಸೊ ಏನು ಮಾಡ್ತೀನಿ ಇವಾಗ, ಇಂಟಿಗ್ರೇಷನ್ ಅಂಡರ್ ದಿ ರೂಟ್ ಫೋರ್ ಕಾಮನ್ ತೊಗೊಂಡಾಗ ಏನು ಬರುತ್ತೆ, ಒನ್ ಬೈ ಫೋರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಫೋರ್ ಅನ್ನ ರೂಟ್ ರಿಮೂವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಟು. ಸೊ ಟೂ ಇಂಟು ಸ್ಕ್ವೇರ್ ರೂಟ್ ಒನ್ ಬೈ ಫೋರ್ ಅನ್ನು ನಾನು ಏನಂತ ತಗೋತೀನಿ, ಒನ್ ಬೈ ಟು ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ. ಸೊ ಇಲ್ಲಿ ನೋಡಿ ಯಾವೊಂದು ಪರ್ಟಿಕ್ಯುಲರ್ ಅಂದರೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಬೋದು ಅಂದರೆ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಏನಿದೆ ನಮಗೆ, ಎಕ್ಸ್ ಬೈ ಟು ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಟು ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಓನ್ಲಿ ಇದಕ್ಕೆ ಇಂಟಿಗ್ರೇಷನ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಎ ಅಂತಂದರೆ ಏನಿದೆ ನೋಡಿ, ಒನ್ ಬೈ ಟು, ಎಕ್ಸ್ ಅಂದರೆ ಏನಿದೆ ಇಲ್ಲಿ ಎಕ್ಸ್. ಸೊ ಟು ಆ್ಯಸ್ ಇಟ್ ಈಸ್ ಏನು ಬರುತ್ತೆ, ಇಂಟು ಎಕ್ಸ್ ಬೈ ಟು, ಟು ಎರಡಕ್ಕೂ ಎರಡು ಟರ್ಮ್ಸಿಗೂ ಮಲ್ಟಿಪ್ಲೈ ಆಗುತ್ತೆ, ಕಾಮನ್ ಇದೆ ಇಲ್ಲಿ, ಇಂಟು ರೂಟ್ ಎ ಸ್ಕ್ವೇರ್ ಅಂತಂದರೆ ಒನ್ ಬೈ ಟು ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಒನ್ ಬೈ ಟು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಅಂತಂದರೆ ಒನ್ ಬೈ ಟು ಪ್ಲಸ್ ಸಿ ಅಂತ. ನೋಡಿ ಸಿಂಪ್ಲಿಫಿಕೇಷನ್ ಟು ಆ್ಯಸ್ ಇಟ್ ಈಸ್. ಸೊ ಎಕ್ಸ್ ಬೈ ಟು ಸ್ಕ್ವೇರ್ ರೂಟ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಒನ್ ಬೈ ಫೋರ್ ಅಂತ ತಗೋಬೋದು, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂತಂದರೆ ಒನ್ ಬೈ ಫೋರ್ ಇಂಟು ಟು ಇಂಟು ಸೈನ್ ಇನ್ವರ್ಸ್. ನೋಡಿ ಎಕ್ಸ್ ಇದೆ, ಒನ್ ಬೈ ಟು ಅಂದರೆ ಟೂ ಮೇಲಾದರೆ ಟೂ ಬೈ ಒನ್ ಆಗುತ್ತೆ, ಸೊ ಸೈನ್ ಇನ್ವರ್ಸ್ ಟೂ ಎಕ್ಸ್ ಪ್ಲಸ್ ಸಿ. ಸೊ ಇವಾಗ ನೋಡಿ ಟೂ ಅನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ, ಈಸ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಬೈ ಟು ಇಂಟು ರೂಟ್. ಇಲ್ಲಿ ನೋಡಿ ಎಲ್ ಸಿ ಎಮ್ ತಗೊಂಡ್ರೆ ಏನು ಬರುತ್ತೆ, ಒನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಇಂಟು ಒನ್ ಬೈ ಫೋರ್ ಇಂಟು ಟು ಇಂಟು ಸೈನ್ ಇನ್ವರ್ಸ್ ಟೂ ಎಕ್ಸ್ ಪ್ಲಸ್. ಇಲ್ಲಿ ನೋಡಿ ಈ ಟೂ ಇದೆಯಲ್ಲ, ಈ ಟೂ ಅನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ದೀನಿ ಮತ್ತು ಇದಕ್ಕೂ ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಸೊ ಟೂ ಒನ್ಸ ಟೂ ಒನ್ಸ ಟೂ ಒನ್ಸ ಟೂ ಒನ್ಸ್. ಸೊ ರಿಮೈನಿಂಗ್ ಏನು ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್. ಸೊ ಡಿನಾಮಿನೇಟರ್ಗೂ ರೂಟ್ ಇದೆಯಲ್ಲ, ರೂಟ್ ರಿಮೂವ್ ಮಾಡಿದರೆ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಬೈ ಫೋರ್ ಇಂಟು ಸೈನ್ ಇನ್ವರ್ಸ್ ಟೂ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಏನು ಬರುತ್ತೆ ಇಲ್ಲಿ, ಎಕ್ಸ್ ಬೈ ಟು ರೂಟ್ ಇಂಟು ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಫೋರ್ ಇಂಟು
ಸೈನ್ ಇನ್ವರ್ಸ್ 2x ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ 1 - 4x². ಸೊ ಫಸ್ಟು ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡಿಕೊಂಡೆ, ಇಂಟಿಗ್ರೇಷನ್ ರೂಟ್ 1 - 4x² ಇಂಟು ಡಿ ಎಕ್ಸ್. ಸೊ ನನಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾತ್ರ ಬೇಕು, ಆವಾಗ ನಾನು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಬೋದು. ಸೊ ಏನು ಮಾಡಿದೆ ನಾನು, 4 ಕಾಮನ್ ತಗೊಂಡೆ, ಅಂಡರ್ ದಿ ರೂಟೇನೆ 4 ತಗೊಂಡಾಗ ಇಲ್ಲಿ ನೋಡಿ 4 ಇಲ್ಲೆಲ್ಲ, ಸೊ ಡಿವೈಡ್ ಆಗುತ್ತೆ 1/4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ರೂಟ್ 4, ಸ್ಕ್ವೇರ್ ರೂಟ್ 4 ಅನ್ನು ರಿಮೂವ್ ಮಾಡ್ಬೋದು ಬಿಕಾಸ್ 4 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ 2, ರೂಟ್ 4 ಅಂದರೆ 2 ಬರುತ್ತೆ, ಇಂಟು ಇಂಟಿಗ್ರೇಷನ್ 1/4 ಅನ್ನು ನಾನು ಸ್ಕ್ವೇರಲ್ಲಿ ತೊಗೋಬೇಕಾದ್ರೆ 1/2² ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಯಾವ ಒಂದು ಇಂಟಿಗ್ರೇಷನ್ನ ಯೂಸ್ ಮಾಡ್ಕೋಬಹುದು, ಇಂಟಿಗ್ರೇಷನ್ ರೂಟ್ a² ಮೈನಸ್ x² ಇಂಟು ಡಿ ಎಕ್ಸ್ ಏನಿದೆ ನಮಗೆ, ಇಸ್ ಈಕ್ವಲ್ ಟು x/2 ಇಂಟು ರೂಟ್ a² ಮೈನಸ್ x² ಪ್ಲಸ್ a² ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ ಸಿ. ಎ ಅಂದರೆ ಏನಿದೆ, 1/2, ಎಕ್ಸ್ ಅಂದರೆ ಎಕ್ಸ್. ಸೊ ನೋಡಿ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡಾಗ, ಸೊ ನೋಡಿ ಇದು 2 ಆ್ಯಸ್ ಇಟ್ ಈಸ್ ಇದೆ, ಅಥವಾ ಇಲ್ಲಿ ನೋಡಿ ಕನ್ಫ್ಯೂಷನ್ ಬೇಡ, ಇಲ್ಲೇ ಬರ್ತೀನಿ, 2 ಔಟ್ ಸೈಡ್ ಬಂದರೆ ಅವಾಗ ನಿಮ್ಗೆ ಈಸಿ ಅಂದ್ರೆ. ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್. ಸೊ ಇವಾಗ ನೋಡಿ 2 ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ರೂಟ್ 1/2² ಮೈನಸ್ x² ಅಂದರೆ x/2 ಇಂಟು ರೂಟ್ 1/2² ಮೈನಸ್ x² ಅಂದರೆ a² ಮೈನಸ್ x² ಎ ಅಂತಂದರೆ 1/2 ಪ್ಲಸ್ a² / 2 ಅಂದರೆ 1/2² / 2 ಇಂಟು ಸೈನ್ ಇನ್ವರ್ಸ್ x/a ಅಂದರೆ x/1/2 ಪ್ಲಸ್ ಸಿ. ಸೊ ಸಿಂಪ್ಲಿಫಿಕೇಶನ್, 2 ಆ್ಯಸ್ ಇಟ್ ಈಸ್ x/2 ಇಂಟು ಇಲ್ಲಿ ನೋಡಿ 1/2 ಅನ್ನು 1/4 ಅಂತ ತಗೋಬೋದು. ಸೊ 1/4 ಮೈನಸ್ x² ಪ್ಲಸ್ 1/2 ಅಂತಂದರೆ ಹೋಲ್ ಸ್ಕ್ವೇರ್ 1/4 ಇಂಟು 2 ಆ್ಯಸ್ ಇಟ್ ಈಸ್ ಡಿನೋಮಿನೇಟರ್ ಅಲ್ಲಿ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ 1/2 ರೆಸಿಪ್ರೋಕಲ್ 2x ಪ್ಲಸ್ ಸಿ. ಸೊ ಇವಾಗ ನೋಡಿ 2 ಅನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 2 ಕ್ಯಾನ್ಸಲ್ ಆಯಿತು. ಸೊ ಏನಿರುತ್ತೆ ರಿಮೇನಿಂಗ್, ಎಕ್ಸ್ ಇಂಟು ರೂಟ್ 1 - 4x² ಇಲ್ಲಿ ಎಲ್ ಸಿ ಎಂ ತಗೊಂಡಿದ್ದೀನಿ, 1 - 4x² ಡಿವೈಡೆಡ್ ಬೈ 4. ಸೊ 4ಗೆ ರೂಟ್ ರಿಮೂವ್ ಮಾಡಿದ್ರೆ 2 ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟು 1/4 ಮಾತ್ರ ರಿಮೇನಿಂಗು ಇಂಟು ಸೈನ್ ಇನ್ವರ್ಸ್ 2x ಪ್ಲಸ್. ಸೊ ಆನ್ಸರ್ ಏನು ಬಂತು ನಮಗೆ, x/2 ಇಂಟು ರೂಟ್ 1 - 4x² ಪ್ಲಸ್ 1/4 ಇಂಟು ಸೈನ್ ಇನ್ವರ್ಸ್ 2x ಪ್ಲಸ್ ಸಿ. ಸೆಕೆಂಡ್ ಕ್ವಶನ್ ನೋಡಿ, 7.7 ಎಕ್ಸಸೈಸ್ ಅಲ್ಲಿ ಸೆಕೆಂಡ್ ಕ್ವಶನ್ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ x² ಪ್ಲಸ್ 4x ಪ್ಲಸ್ 6 ಅಂತ ಇದೆ. ಸೊ ನೋಡಿ ನಾನು ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಕೊತೀನಿ, ಫಸ್ಟ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ x² ಪ್ಲಸ್ 4x ಪ್ಲಸ್ 6 ಇಂಟು dx. ಸೊ ನೋಡಿ ಇಲ್ಲಿ ನಾವು x² ಪ್ಲಸ್ a² ಫಾರ್ಮಲ್ಲಿ ತೊಗೋಬೇಕು. ಸೊ ನನಗೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಸೊ ಇದನ್ನು ಫಸ್ಟು ನಾನು ಸಿಂಪ್ಲಿಫೈ ಮಾಡ್ಕೋಬೇಕು, ಸ್ಕ್ವೇರ್ ರೂಟ್ x² ಆ್ಯಸ್ ಇಟ್ ಈಸ್ ಪ್ಲಸ್ 4x ಆ್ಯಸ್ ಇಟ್ ಈಸ್. ನೋಡಿ 4x ನಾನು 2 × 2x ಅಂದರೆ ನನಗೆ ಫಾರ್ಮುಲಾ ಏನಿದೆ, a + b² a² + b² + 2ab ಅಂತ. ಸೊ 2 × 2x ಇಲ್ಲಿ ನೋಡಿ ಇಲ್ಲಿ 6 ಇದೆಯಲ್ಲ, ಇದನ್ನು ನಾನು 4 + 2 ಅಂತ ಕೂಡ ಸ್ಪ್ಲಿಟ್ ಮಾಡ್ಕೋಬೋದು ಇಂಟು ಡಿ ಎಕ್ಸ್. ಏನಕ್ಕಂದರೆ ಇಲ್ಲಿ ನೋಡಿ ಫಾರ್ಮುಲಾ ಬರೀತೀನಿ, ಏನಿದೆ ಫಾರ್ಮುಲಾ ನಮಗೆ, a + b² ಈಸ್ ಈಕ್ವಲ್ ಟು a² + b² + 2ab ಅಂತ ಇದೆ. ಸೊ ಇಲ್ಲಿ ನೋಡು ನಾನು ಇದು ತಗೊಂಡಾಗ x² ಪ್ಲಸ್ 2 × 2 × x ಪ್ಲಸ್ 2² 4 ಅಂದರೆ ನಾನು 2² ಅಂತ ಬರಿಬೋದು. ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಎಕ್ಸ್ ಎ ಅಂತಂದರೆ ಎಕ್ಸ್ ಇದೆ, ಬಿ ಅಂತಂದರೆ 2 ಇದೆ. ಸೊ x + 2² ಸೊ ನೋಡಿ ಇಲ್ಲಿ ಏನು ಬರುತ್ತಂಗಿದ್ರೆ ನನಗೆ, ಇಂಟಿಗ್ರೇಷನ್ ರೂಟ್ x + 2² ಇಲ್ಲಿ ನೋಡಿ 4 ಇದೆಯಲ್ಲ ಅದು 2² ಇರುತ್ತೆ. ಸೊ ಪ್ಲಸ್ 2 ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ನನಗೆ ಎರಡೂ ಸ್ಕ್ವೇರ್ ಫಾರ್ಮಲ್ಲಿ ಬೇಕು. ಸೊ ನಾನು ಏನು ಮಾಡ್ತೀನಿ ಇವಾಗ, ಇಂಟಿಗ್ರೇಷನ್ ರೂಟ್
ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟು ಇದೆಯಲ್ಲ, ಇದಕ್ಕೆ ಸ್ಕ್ವೇರ್ ಮಾಡಬೇಕಂದ್ರೆ ರೂಟ್ ಟು ಸ್ಕ್ವೇರ್ ಅಂತ ತಗೊಂಡಾಗ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ ನನಗೆ ಟೂ ಬರುತ್ತೆ. ಸೊ ಇವಾಗ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮಲ್ ಬಂತು. ಸೊ ಯಾವೊಂದು ಫಾರ್ಮುಲ ಅಂದರೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯಾವುದನ್ನು ಯೂಸ್ ಮಾಡ್ಬೋದು ಇಲ್ಲಿ ಬರೀತೀನಿ ನೋಡು. ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಅಂತ. ಸೊ ನೋಡಿ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೋಬೋದು. ಏನಿದೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನು, ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಆ ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಮಾಡ್ ಆಫ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲೇನಾಗಿರುತ್ತೆ ನಮಗೆ, ಎಕ್ಸ್ ಅಂತಂದರೆ ಏನಿದೆ, ಎಕ್ಸ್ ಪ್ಲಸ್ ಟು ಅಂತ ಇದೆ. ಎ ಅಂತಂದರೆ ಏನಿದೆ, ರೂಟ್ ಟು. ಸೊ ಇವಾಗ ನಾನು ದೇರ್ಫೋರ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು. ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡ್ರೆ ಎಕ್ಸ್ ಅಂತಂದರೆ ಏನಿದೆ ನೋಡಿ, ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ರೂಟ್ ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಅಂತಂದರೆ ರೂಟ್ ಟು, ಎ ಸ್ಕ್ವೇರ್ ಅಂದರೆ ರೂಟ್ ಟು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಏನಿದೆ ನನಗೆ, ರೂಟ್ ಟು ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಎಕ್ಸ್ ಅಂದರೆ ಪ್ಲಸ್ ಎ ಅಂತಂದರೆ ರೂಟ್ ಟು ಹೋಲ್ ಸ್ಕ್ವೇರ್. ನೋಡಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡಿದ್ದೀನಿ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಟು, ಎ ಪ್ಲೇಸಲ್ಲಿ ರೂಟ್ ಟು, ರೂಟ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಅಂತ. ಸೊ ಇವಾಗ ನೋಡಿ ಆನ್ಸರ್ ಏನು ಬರುತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ನಮ್ಗೆ ಏನು ಬರುತ್ತೆ, ಟು ರಿಮೇನ್ ಪ್ಲಸ್ ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ರಿಮೂವ್ ಆಗ್ಬಿಡುತ್ತೆ. ಸೊ ಟು ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರುತ್ತೆ, ಟು ಪ್ಲಸ್ ಸಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಟೂ ಏನಾಗುತ್ತೆ, ಸಿಕ್ಸ್ ಟೂ ಒನ್ಸ ಟೂ ಒನ್ಸ್ ಪ್ಲಸ್ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಫೋರ್ ಪ್ಲಸ್ ಟೂ ಇಸ್ ಎ ಸಿಕ್ಸ್ ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ, ಫಸ್ಟು ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ. ಸೊ ನೋಡಿ ಇದಕ್ಕೆ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡಾಗ ಏನು ಬಂತು, ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ ಇದನ್ನು ನಾನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಸೊ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರಬೇಕು, ಲೈಕ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ನಾನು ಏನು ಮಾಡಿದೆ ಇಲ್ಲಿ, ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ತಗೊಂಡಿನಿ, ಫೋರ್ ಎಕ್ಸನ್ನು ಟೂ ಇಂಟು ಟೂ ಎಕ್ಸ್ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಟೂ ಟೂ ಸಹ ಫೋರ್ ಆಗುತ್ತೆ. ಸೊ ಸಿಕ್ಸನ್ನು ನಾನು ಫೋರ್ ಪ್ಲಸ್ ಟೂ ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಇಂಟು ಡಿ ಎಕ್ಸ್.
ಸೊ ಏನಕ್ಕಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ ನೋಡಿ, ಏನಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಇ ಬಿ. ಸೊ ಇಲ್ಲಿ ನೋಡಿ ನಾನು ಈ ತ್ರೀ ಟರ್ಮ್ಸನ್ನು ತಗೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಫೋರ್ ಅಂತ, ಫೋರನ್ನು ನಾನು ಟೂ ಸ್ಕ್ವೇರ್ ತಗೋಬೋದು. ಸೊ ಏನು ಬಂತು ನನಗೆ, ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಆ್ಯಸ್ ಇಟ್ ಈಸ್. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮಲ್ಲಿ ಬೇಕು. ಸೊ ಎ ಅಂದರೆ ಟೂ ಇದೆ, ಸೊ ಎ ಸ್ಕ್ವೇರ್ ತೊಗೊಂಡಾಗ ರೂಟ್ ಟೂ ಹೋಲ್ ಸ್ಕ್ವೇರ್. ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ಬಂತು, ಆಮೇಲೆ ಎ ಇಸ್ ಈಕ್ವಲ್ ಟು ರೂಟ್ ಟೂ. ಸೊ ಯಾವೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡಿದ್ವಿ, ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಸೊ ನೋಡಿ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು, ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ಇಂಟಿಗ್ರೇಷನ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್, ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ರೂಟ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ರೂಟ್ ಟು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಲಾಗ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್. ಸೊ ನೋಡಿ ಎಕ್ಸ್ ಪ್ಲಸ್ ಟು ಬೈ ಟು ಆ್ಯಸ್ ಇಟ್ ಈಸ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ಗೆ ಮತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ರೂಟ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಟು ಪ್ಲಸ್ ಟು ಟು ಕ್ಯಾನ್ಸಲ್ ಆಯಿತು. ಏನಕ್ಕಂದ್ರೆ ಇಲ್ಲಿ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿತ್ತಲ್ಲ, ಸೊ ನ್ಯೂಮರೇಟರ್ ಟು ಮತ್ತು ಡಿನೋಮಿನೇಟರ್ ಎರಡು ಕ್ಯಾನ್ಸಲ್ ಆಗುತ್ತೆ. ಲಾಗ್ ಆಫ್ ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಸೇಮ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಟು ಪ್ಲಸ್ ಸಿ. ಸೊ ಇವಾಗ ನೋಡಿ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಟು ಏನಾಗುತ್ತೆ ಸಿಕ್ಸ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಟು ಅಂದರೆ ಸಿಕ್ಸ್ ಪ್ಲಸ್ ಸಿ ಅಂತ. ಯಾವುದಿದು ಥರ್ಡ್ ಕ್ವಶನ್ಗೆ ಆನ್ಸರ್ ನೋಡಿ, 7.7 ಎಕ್ಸಸೈಸ್. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್ ಇದೆ 7.7 ಎಕ್ಸಸೈಸ್ ಅಲ್ಲಿ ಏನಿದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಅಂತ. ಸೊ ನೋಡಿ ಇಂಟಿಗ್ರೇಷನ್ನ ಯೂಸ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಇಲ್ಲಿನೂ ಕೂಡ ನಾವು ಏನು ಮಾಡಬೇಕು, ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮಲ್ಲಿ ತೊಗೋಬೇಕು. ಸೊ ಇದನ್ನು ಸಿಂಪ್ಲಿಫೈ ಸ್ಕ್ವೇರ್ ರೂಟ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಇಲ್ಲಿ ನೋಡಿ ಟೂ ಇಂಟು ಟೂ ಎಕ್ಸ್ ಟೂ ಇಂಟು ಎ ಇಂಟು ಬಿ. ಎ ಅಂದರೆ ಆಲ್ರೆಡಿ ಎಕ್ಸ್ ಇದೆ, ಟೂ ಆ್ಯಸ್ ಇಟ್ ಈಸ್ ಇದೆ. ಸೊ ನಮಗೆ ಬಿ ವ್ಯಾಲ್ಯೂ ಏನು ಬೇಕಿಲ್ಲಿ, ಟೂ ಅಂತ ಇದೆಯಲ್ಲ. ಸೊ ಅದನ್ನು ವಿತ್ ಅ ಸ್ಕ್ವೇರ್ ಎಡಿಷನ್ ಇನ್ ಸಬ್ಸ್ಟ್ರಾಕ್ಷನ್ ಮೈನಸ್ ಟೂ ಸ್ಕ್ವೇರ್ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್, ಬಿಕಾಸ್ ಇಲ್ಲಿ ಒನ್ನನ್ನು ಸ್ಪ್ಲಿಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಟೂ ಇದೆಯಲ್ಲ ಆಲ್ರೆಡಿ ಟೂ ಇಂಟು ಎ ಇಂಟು ಬಿ. ಸೊ ಎ ಅಂದರೆ ಎಕ್ಸ್ ಇದೆ, ಬಿ ಅಂದರೆ ಟೂ ಬಂದಿರುತ್ತೆ. ಸೊ ಆ ಟೂವನ್ನು ವಿತ್ ಅ ಸ್ಕ್ವೇರ್ ಎಡಿಷನ್ ಇನ್ ಸಬ್ಸ್ಟ್ರಾಕ್ಷನ್. ಸೊ ಇವಾಗ ನೋಡಿ ಯಾವೊಂದು ಫಾರ್ಮುಲಾ ಇರುತ್ತೆ ಇಲ್ಲಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಇ ಬಿ. ಸೊ ನೋಡಿ ಇಲ್ಲೇನು ಇಲ್ಲೇನಿದೆ ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಏನಾಗುತ್ತೆ, ಇದು ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಟೂ ಟು ಸಾ ಫೋರ್ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಪ್ಲಸ್ ಒನ್ ಅಂದರೆ ಮೈನಸ್ ತ್ರೀ ಇಂಟು ಡಿ ಎಕ್ಸ್. ಬಟ್ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇರಬೇಕು. ಸೊ ಏನಾಗುತ್ತೆ, ಇದು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ತ್ರೀಯನ್ನು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂತ ತಗೋಬೋದು ಇಂಟು
ಡಿ ಎಕ್ಸ್. ಇಲ್ಲಿ ನೋಡಿ ಯಾವೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡ್ಕೋಬಹುದು? ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಸೊ ನೋಡಿ ಇವಾಗ ಏನು ಬರತ್ತಂಗಿದ್ರೆ ಇದು, ದೇರ್ ಫೋರ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ ಎಕ್ಸ್ ಪ್ಲಸ್ ಟು, ಎ ಅಂತಂದರೆ ಏನಿದೆ ರೂಟ್ ತ್ರೀ. ಸೊ ನೋಡಿ ಏನು ಬರುತ್ತೆ, ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತಂದರೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು, ಎ ಸ್ಕ್ವೇರ್ ಅಂದರೆ ರೂಟ್ ತ್ರೀ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಅಂತ. ಸೊ ನೋಡಿ ಯಾವುದನ್ನು ಯೂಸ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿತ್ತು ನನಗೆ ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ನೋಡಿ ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್ ಟು, ಎ ಅಂತಂದರೆ ರೂಟ್ ತ್ರೀ. ಇವಾಗ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟೂವನ್ನು ಸಿಂಪ್ಲಿಫೈ ಮಾಡ್ಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ತ್ರೀ ಪ್ಲಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ತ್ರೀ ಬೈ ಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಮತ್ತು ಸಿಂಪ್ಲಿಫಿಕೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ ತ್ರೀ ಪ್ಲಸ್ ಸಿ. ಸೊ ನೋಡಿ ಏನು ಬರುತ್ತೆ ಇವಾಗ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ನೋಡಿ ಫೋರ್ ಮೈನಸ್ ತ್ರೀ ಅಂತಂದರೆ ಒನ್ ಪ್ಲಸ್ ತ್ರೀ ಬೈ ಟು ಆ್ಯಸ್ ಇಟ್ ಈಸ್ ಇಂಟು ಲಾಗ್ ಆಫ್ ಬಿಕಾಸ್ ಡಿವೈಡ್ ಮಾಡೋಕ್ಕಾಗೋದಿಲ್ಲ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಫೋರ್ ಮೈನಸ್ ತ್ರೀ ಅಂತಂದರೆ ಪ್ಲಸ್ ಒನ್ ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್ ಪ್ಲಸ್ ಸಿ ಅಂತ. ನೋಡಿ ಕ್ವಶನ್ ಏನಿತ್ತು ಫಸ್ಟ್ ನೋಡೋಣ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಅಂತ. ಸೊ ನೋಡಿ ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡಾಗ ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಂಟು ಡಿ ಎಕ್ಸ್. ಸೊ ಇವಾಗ ಇದನ್ನು ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮಲ್ಲಿ ಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ರೂಟ್ ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಫೋರ್ ಎಕ್ಸನ್ನು ಟೂ ಇಂಟು ಟೂ ಎಕ್ಸ್ ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಅವಾಗ ಇಲ್ಲಿ ನೋಡಿ ಎಕ್ಸ್ ಅನ್ ಎ ಅಂತಂದರೆ ಎಕ್ಸ್ ಇದೆ ನೋಡಿ ಇಲ್ಲಿ ಎಕ್ಸ್ ಪ್ಲೇಸ್ ಎ ಪ್ಲೇಸಲ್ಲಿ ಎಕ್ಸ್ ಇದೆ. ಸೊ ಟೂ ಆ್ಯಸ್ ಇಟ್ ಈಸ್ ಟೂ ಎ ಬಿ ಎಲ್ಲ ಬಿ ಅಂತಂದರೆ ಟೂ. ಸೊ ಆ ಟೂವನ್ನು ಮಲ್ಟಿಪ್ಲೈ ಆ್ಯಂಡ್ ಸಾರಿ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಕ್ಷನ್ ವಿತ್ ಅ ಸ್ಕ್ವೇರ್ ಮಾಡಿದೆ. ಸೊ ಪ್ಲಸ್ ಒನ್ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್ ನೋಡಿ ಇಲ್ಲಿ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಏನು ಬರುತ್ತೆ ನನಗೆ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮತ್ತು ಮೈನಸ್ ಟೂ ಹೋಲ್ ಸ್ಕ್ವೇರ್ ಇತ್ತಲ್ಲ ಫೋರ್ ಪ್ಲಸ್ ಒನ್. ಸೊ ಏನು ಬಂತು ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ತ್ರೀ
ಬಿಕಾಸ್ ಮೈನಸ್ ಫೋರ್ ಪ್ಲಸ್ ಒನ್ ನಂಬರ್, ಲಾರ್ಜೆಸ್ಟ್ ನಂಬರ್ಸ್ ಏನೇನು ಬರುತ್ತೆ? ಮೈನಸ್ ತ್ರೀ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್, ನನಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮಲ್ಲಿ ನೀವು. ಸೊ ಅದಕ್ಕೆ ತ್ರೀಯನ್ನು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ, ಯಾವ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್, ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಅ ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ. ಸೊ ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್ ಟು, ಎ ಅಂದರೆ ರೂಟ್ ತ್ರೀ. ಸೊ ನೋಡಿ ಇವಾಗ ಏನು ಬರುತ್ತೆ, ದೇರ್ ಫೋರ್ ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್, ಬಿಕಾಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಫಾರ್ಮುಲಾ. ಸೊ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು, ಎ ಅಂದರೆ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಟು ಪ್ಲಸ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಎನ್. ಸೊ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಅನ್ನು ಸ್ಪ್ಲಿಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್, ಬಿಕಾಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ಮೈನಸ್ ತ್ರೀ ಪ್ಲಸ್ ತ್ರೀ ಬೈ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಟು ಆಸ್ ಇಟ್ ಈಸ್ ಪ್ಲಸ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ತ್ರೀ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಪ್ಲಸ್ ಸಿ. ಸೊ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ತ್ರೀ ಅಂತಂದರೆ ಪ್ಲಸ್ ಒನ್, ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್ ಪ್ಲಸ್ ಇದೆ. ಫೋರಲ್ಲಿ ತ್ರೀ ಅಂದರೆ ಒನ್ನು, ಪ್ಲಸ್ ತ್ರೀ ಬೈ ಟು ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಟು ಆ್ಯಸ್ ಇಟ್ ಈಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರಲ್ಲಿ ಮೈನಸ್ ತ್ರೀ ಹೋದರೆ ಪ್ಲಸ್ ಒನ್ ಪ್ಲಸ್ ಸಿ ಎನ್. ಫೋರ್ತ್ ಕ್ವಶನ್ಗೆ ಆನ್ಸರ್ ನಿಮ್ಮ. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ನೋಡಿ, ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿನೂ ಕೂಡ ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಫಸ್ಟ್ ಇದೆಯಲ್ಲ, ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ತಗೋಬೇಕಿದೆ. ಸೊ ಸಿಂಪ್ಲಿಫೈ ಮಾಡಬೇಕು, ಸ್ಕ್ವೇರ್ ರೂಟ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಆ್ಯಸ್ ಇಟ್ ಈಸ್ ಮೈನಸ್ ಕಾಮನ್ ತಗೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್. ನೋಡಿ ಎರಡೂ ನೆಗೆಟಿವ್ ಇದೆ, ಸೊ ಒಂದು ಮೈನಸ್ ಕಾಮನ್ ತೊಗೊಂಡ್ರೆ ಎರಡು ಏನಾಗ್ಬಿಡುತ್ತೆ ನಮಗೆ ಪಾಸಿಟಿವ್. ಸೊ ಇವಾಗ ನೋಡಿ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಆ್ಯಸ್ ಇಟ್ ಈಸ್ ಮೈನಸ್ ಆ್ಯಸ್ ಇಟ್ ಈಸ್ ಬ್ರಾಕೆಟಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಅಂತ. ಸೊ ಇಲ್ಲೇನು ಮಾಡಬೇಕು ನಾನು, ಎ ಅಂದರೆ ಎಕ್ಸ್ ಇದೆ, ಟೂ ಆ್ಯಸ್ ಇಟ್ ಈಸ್, ಬಿ ಅಂದರೆ ಟೂ ಬರುತ್ತೆ. ಸೊ ಟೂ ಹೋಲ್ ಸ್ಕ್ವೇರ್ ಟೂ ವಿತ್ ಅ ಸ್ಕ್ವೇರ್ ಅಡಿಷನ್ ಇನ್ ಸಬ್ಸ್ಟ್ರಾಕ್ಷನ್ ಪ್ಲಸ್ ಟೂ ಸ್ಕ್ವೇರ್ ಮೈನಸ್, ಬಿಕಾಸ್ ಬಿ ವ್ಯಾಲ್ಯೂ ಏನಿದೆ ನಮಗೆ ಅಲ್ಲಿ ಟೂ. ಸೊ ಮೈನಸ್ ಟೂ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ಏನು ಬರುತ್ತೆ ನಮಗೆ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆಯಲ್ಲ ಏನಿದೆ, ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಸೊ ಇಲ್ಲಿ ನೋಡಿ ಏನೇನಿದೆ ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಫೋರ್ ಅಥವಾ ಟೂ ಸ್ಕ್ವೇರ್ ಅಂತಲೂ ತೊಗೋಬೋದು. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ನೋಡಿ ಎ ಪ್ಲೇಸಲ್ಲಿ ಎಕ್ಸ್ ಇದೆ, ಬಿ ಪ್ಲೇಸಲ್ಲಿ ಟೂ ಇದೆ, ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ ಸಿಂಪ್ಲಿಫಿಕೇಶನ್, ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್, ಸಾರಿ ಇಂಟಿಗ್ರೇಷನ್ ಅಂಡರ್ ದಿ ರೂಟ್ ಒನ್ ಮೈನಸ್, ನೋಡಿ ಇದೇನು ಬರುತ್ತೆ, ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಟೂ ಟು ಸಮ್ ಫೋರ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ, ಬ್ರಾಕೆಟ್ ರಿಮೂವ್ ಮಾಡಿದರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಮೈನಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಪ್ಲಸ್ ಫೋರ್ ಅಂತಂದರೆ ಫೈವ್ ಮೈನಸ್ ಎಕ್ಸ್ ಪ್ಲಸ್ ಟು
ಹೋಲ್ ಸ್ಕ್ವೇರ್. ಸೊ ನನಗೆ ಎ ಮೈನಸ್ ಎಕ್ಸ್ ಸ್ಕ್ವೇರ್ ಬಂತು, ಬಟ್ ನನಗೇನು ಬೇಕು ಎ ಸ್ಕ್ವೇರ್ ಅಂತ. ಸೊ ನಾನು ಏನು ಮಾಡ್ತೀನಿ, ಇದನ್ನು ಅಂಡರ್ ದಿ ರೂಟ್, ರೂಟ್ ಫೈವ್ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಯಾವ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ನಾನು ಯೂಸ್ ಮಾಡ್ಕೋಬೋದು. ಇಂಟಿಗ್ರೇಷನ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಬೈ ಟು ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್. ಸೊ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ದೆ. ದೇರ್ಫೋರ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ರೂಟ್ ಫೈವ್ ಹೋಲ್ ಸ್ಕ್ವೇರ್ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗಿಲ್ಲಿ ನೋಡಿ, ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ಇದೆ, ಎ ಅಂತಂದರೆ ರೂಟ್ ಫೈವ್. ಸೊ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ರೂಟ್ ಎ ಸ್ಕ್ವೇರ್ ಅಂತಂದರೆ ರೂಟ್ ಫೈವ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ರೂಟ್ ಫೈವ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಎ ಅಂತಂದರೆ ರೂಟ್ ಫೈವ್ ಪ್ಲಸ್ ಸಿ. ಸೊ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು. ನೋಡಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಟ್ಟು ಫೈವ್ ಮಾತ್ರ ರಿಮೈನಿಂಗ್ ಇದೆ. ಫೈವ್ ಮೈನಸ್ ಎಕ್ಸ್ ಪ್ಲಸ್ ಟು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಂಪ್ಲಿಫಿಕೇಶನ್ ಪ್ಲಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಫೈವ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ರೂಟ್ ಫೈವ್ ಪ್ಲಸ್ ಸಿ. ಸೊ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಫೈವ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಬಿಕಾಸ್ ಬ್ರಾಕೆಟನ್ನು ರಿಮೂವ್ ಮಾಡಿದೆ ಸೈನ್ ಮಲ್ಟಿಪ್ಲೈ ಮೈನಸ್ ಫೋರ್ ಪ್ಲಸ್ ಫೈವ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಫೈವ್ ಪ್ಲಸ್ ಸಿ. ಸೊ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಇಲ್ಲಿ ನೋಡಿ ಫೈವ್ ಮೈನಸ್ ಫೋರ್ ಅಂದರೆ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಫೈವ್ ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿತ್ತು, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ನೋಡಿ ಫಸ್ಟ್ ಏನು ಮಾಡಿದ್ವಿ, ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡಿದ್ವಿ. ಇಂಟಿಗ್ರೇಷನ್ ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ಒನ್ ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟಲ್ಲಿ, ಒನ್ ಆ್ಯಸ್ ಇಟ್ ಈಸು. ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸ್ ಮಾಡ್ಕೊಂಬಿಟ್ಟು ನಮಗೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ತೊಗೋಬೇಕಲ್ಲ, ಅದಕ್ಕೆ ಮೈನಸ್ ಕಾಮನ್ ತೊಗೊಂಡಾಗ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಬರುತ್ತೆ. ಸೊ ಇವಾಗ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಫೋರ್ ಎಕ್ಸನ್ನು ನಾನು ಸ್ಪ್ಲಿಟ್ ಮಾಡಿದಾಗ ಟೂ ಇಂಟು ಟೂ ಎಕ್ಸ್, ಸೊ ಟೂ ಇಂಟು ಎ ಬಿ, ಎ ಅಂದರೆ ಎಕ್ಸ್ ಇದೆ, ಬಿ ಅಂತಂದರೆ ಟೂ ಬರುತ್ತೆ. ಸೊ ಆ ಟೂವನ್ನು ವಿತ್ ಅ ಸ್ಕ್ವೇರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಇಂಟು ಡಿ ಎಕ್ಸ್. ಸೊ ಅವಾಗ ನೋಡಿ ಏನು ಬರುತ್ತೆ ನಮಗೆ,
ಯೂಸಿಂಗ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್. ಸೊ ಮೈನಸ್ ಟೂ ಸ್ಕ್ವೇರ್ ಅಂದರೆ ಮೈನಸ್ ಫೋರ್ ಬರುತ್ತೆ. ಇಂಟಿಗ್ರೇಷನ್ ಒನ್ ಮೈನಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಡಿ ಎಕ್ಸ್. ಸೊ ಬ್ರಾಕೆಟನ್ನು ರಿಮೂವ್ ಮಾಡಿದರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಒನ್ ಮೈನಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಇಂಟು ಡಿ ಎಕ್ಸ್. ಸೊ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಇಂಟಿಗ್ರೇಷನ್ ರೂಟ್ ಫೈವ್ ಮೈನಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ಫೈವ್ ಅನ್ನು ನೋಡಿ ನಮಗೆ ಸ್ಕ್ವೇರ್ ಅಲ್ಲಿ ಬೇಕು, ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ. ಸೊ ಅವಾಗ ರೂಟ್ ಫೈವ್ ಹೋಲ್ ಸ್ಕ್ವೇರ್ ತಗೊಂಡ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ವಾಪಸ್ ಫೈವ್ ಬರುತ್ತೆ ನಮ್ಗೆ, ಮೈನಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಯಾವೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡಿದ್ವಿ, ಇಂಟಿಗ್ರೇಷನ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಏನಾಗುತ್ತೆ, ಎಕ್ಸ್ ಬೈ ಟು ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಇಂಟಿಗ್ರೇಷನ್ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಫೈವ್ ರೂಟ್ ಫೈವ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಟು ಬಿಕಾಸ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ಟೂ ಇದೆ ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ರೂಟ್ ಫೈವ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ರೂಟ್ ಫೈವ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಎ ಅಂದರೆ ರೂಟ್ ಫೈವ್ ಪ್ಲಸ್. ಸೊ ನೋಡಿ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಟು ಆಸ್ ಇಟ್ ಈಸ್, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಫೈವ್. ಸೊ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಮತ್ತೆ ಸಿಂಪ್ಲಿಫಿಕೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಫೈವ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ರೂಟ್ ಫೈವ್, ಸಾರಿ ಇಲ್ಲಿ ರೂಟ್ ಫೈವ್ ಇಲ್ಲಿನೂ ರೂಟ್ ಫೈವ್ ಪ್ಲಸ್ ಸಿ. ಸೊ ಇವಾಗ ನೋಡಿ ಆನ್ಸರ್ ಏನು ಬಂತು ನಮಗೆ, ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಟು ರೂಟ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ರೂಟ್ ಫೈವ್ ಪ್ಲಸ್ ಸಿ. ಫಿಫ್ತ್ ಕ್ವಶನ್ಗೆ ಆನ್ಸರ್ ಸೆವೆನ್ ಪಾಯಿಂಟ್ ಸೆವೆನ್ ಎಕ್ಸಸೈಜ್. ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಕ್ವಶನ್ ಇದೆ, ಇಂಟಿಗ್ರೇಟ್ ದಿ ಫಂಕ್ಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಅಂತ. ಸೊ ನೋಡಿ ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಟ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿನೂ ಕೂಡ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮ್ ಅಂತ ತಗೋಬೇಕು. ಸೊ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಫೋರ್ ಎಕ್ಸನ್ನು ನಾನು ಟೂ ಇಂಟು ಟೂ ಎಕ್ಸ್ ಅಂತ ತಗೋಬೋದು. ಸೊ ಇವಾಗ ಎ ವ್ಯಾಲ್ಯೂ ಎಕ್ಸ್ ಇದೆ ಟೂ ಆ್ಯಸ್ ಇಟ್ ಈಸು, ಬಿ ವ್ಯಾಲ್ಯೂ ಏನಾಗುತ್ತೆ ಟೂ. ಸೊ ಟೂವನ್ನು ವಿತ್ ದ ಸ್ಕ್ವೇರ್ ಅಡಿಷನ್ ಇನ್ ಸಬ್ಸ್ಟ್ರಾಕ್ಷನ್ ಮೈನಸ್ ಫೈವ್ ಇಂಟು ಡಿ ಎಕ್ಸ್. ಸೊ ಏನಕ್ಕಂದರೆ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಫಾರ್ಮಲ್ಲಿ ಬೇಕಲ್ಲ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ ನಮಗೆ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಎಕ್ಸ್ ಪ್ಲಸ್ ಟೂ ಸ್ಕ್ವೇರ್ ಏನು ಬರುತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಅಂಡರ್ ದಿ ರೂಟ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಟೂ ಸ್ಕ್ವೇರ್ ಇದೆಯಲ್ಲ ಮೈನಸ್ ಫೋರ್ ಮೈನಸ್ ಫೈವ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಮೈನಸ್ ಫೈವ್ ಅಂತಂದರೆ ಮೈನಸ್ ನೈನ್ ಇಂಟು ಡಿ ಎಕ್ಸ್. ಸೊ ನೈನು ಪರ್ಫೆಕ್ಟ್ ಸ್ಕ್ವೇರ್ ಸ್ಕ್ವೇರ್ ತೊಗೋಬೇಕಾದ್ರೆ ಏನಾಗುತ್ತೆ ನಮಗೆ, ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿನೂ ಕೂಡ ನಾವು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊತೀವಿ. ಯಾವೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊತೀವಿ ನೋಡಿ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ, ಎಕ್ಸ್ ಬೈ ಟು ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್
ಓಕೆ, ಇಲ್ಲಿ ಮೈನಸ್ ಬರುತ್ತೆ. ಇದು ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಎಂ. ಸಾರಿ, ಇಲ್ಲಿ ನೋಡಿ ಫೋರ್ತನ್ನು ಕೂಡ ಸ್ವಲ್ಪ ಮಿಸ್ಟೇಕ್, ಅದು ಫಾರ್ಮುಲ ಮೈನಸ್ ಬರಬೇಕು. ಫೋರ್ತನ್ನು ನೋಡಿ, ಇಲ್ಲಿ ನಾನು ಪ್ಲಸ್ ಅಂತ ತಗೊಂಡಿದ್ದೆ, ಸಾರಿ ಮೈನಸ್, ಇಲ್ಲಿ ಮೈನಸ್ ಬರುತ್ತೆ. ಇದು ಕೂಡ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಅಂದರೆ ಮೈನಸ್ ಬರ. ಸೊ ನೋಡಿ ಅದೇ ಥರ ಇಲ್ಲೇನು ಬರುತ್ತೆ ಹಂಗಿದ್ರೆ ನನಗೆ ಇಲ್ಲಿ ಫಾರ್ಮುಲ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಸೈನ್ ಫೋರ್ತ್ ನೋಡಿ, ಅದು ಕರೆಕ್ಷನ್ ಮಾಡ್ಕೊಳ್ಳಿ. ಸೈನು ನಾನು ಪ್ಲಸ್ ಮೈನಸ್ ತೊಗೋಬೇಕಿತ್ತು, ಪ್ಲಸ್ ಆಗಿತ್ತು, ಮೈನಸ್ ಮೈನಸ್ ರಿಮೈನಿಂಗ್ ಕರೆಕ್ಟ್ ಇದೆ, ಡೋಂಟ್ ವರಿ. ಸೊ ನೋಡಿ ಇವಾಗ ಸಿಕ್ಸ್ ಒನ್ ಏನು ಬರುತ್ತೆ, ಮೈನಸ್ ಅಂತ ಫಾರ್ಮುಲಾ ನೋಡಿ. ಸೊ ಇವಾಗ ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, ದೇರ್ ಫೋರ್ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇದು ಇನ್ನೊಂದು ಸರಿ ಬರೀತೀನಿ ನೀಟಾಗಿ, ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು. ಎಕ್ಸ್ ಅಂತಂದರೆ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಟು, ಎ ಅಂತಂದರೆ ತ್ರೀ ಬೈ ಟು ಇಂಟು ಸ್ಕ್ವೇರ್ ರೂಟ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಎ ಅಂತಂದರೆ ತ್ರೀ ಸ್ಕ್ವೇರ್. ಮೈನಸ್ ತ್ರೀ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತಂದರೆ ತ್ರೀ ಸ್ಕ್ವೇರ್ ಡಿವೈಡೆಡ್ ಬೈ ಟು ಲಾಗ್ ಆಫ್ ಮಾಡ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ, ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಸ್ಕ್ವೇರ್ ಮಾಡ್ ಪ್ಲಸ್ ಸಿ. ಪ್ಲಸ್ ಸೊ ಇವಾಗ ಸಿಂಪ್ಲಿಫಿಕೇಶನ್, ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ತ್ರೀ ತ್ರೀ ಝ ನೈನ್ ಮೈನಸ್ ತ್ರೀ ತ್ರೀ ಝ ನೈನ್ ಬೈ ಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ನೈನ್ ತ್ರೀ ತ್ರೀ ಝ ನೈನ್ ಪ್ಲಸ್ ಸಿ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಟು ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಫೈವ್ ಮೈನಸ್ ನೈನ್ ಅಂದರೆ ಮೈನಸ್ ಫೈವ್. ನೈನಲ್ಲಿ ಫೋರ್ ಹೋದರೆ ಫೈವ್ ಲಾರ್ಜೆಸ್ಟ್ ನಂಬರ್, ಮೈನಸ್ ಸೈನ್ ಇದೆ, ಮೈನಸ್ ಇದೆ ಸೈನು, ಸೊ ಮೈನಸ್ ಬರುತ್ತೆ. ಮೈನಸ್ ನೈನ್ ಬೈ ಟು ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಟು ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಫೋರ್ ಮೈನಸ್ ನೈನ್ ಅಂತಂದರೆ ಮೈನಸ್ ಫೈವ್ ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್ ಪ್ಲಸ್ ಸಿ. ಸೊ ನೋಡಿ ಕ್ವೆಶನ್ ಏನಿತ್ತು ನಮಗೆ, ಇಂಟಿಗ್ರೇಟ್ ದಿ ಫಂಕ್ಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್. ಸೊ ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡಾಗ ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಫೋರ್ ಎಕ್ಸನ್ನು ನಾನು ಟೂ ಇಂಟು ಟೂ ಎಕ್ಸ್ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಎ ಅಂತಂದರೆ ಎಕ್ಸ್ ಅಕಾರ್ಡಿಂಗ್ ಟು ದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಟೂ ಆ್ಯಸ್ ಇಟ್ ಈಸು, ಬಿ ಅಂತಂದರೆ ಟೂ ಬರುತ್ತೆ. ಸೊ ಆ ಒಂದು ಟೂವನ್ನು ಟೂ ಸ್ಕ್ವೇರ್ ವಿತ್ ಅ ಸ್ಕ್ವೇರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮೈನಸ್ ಫೈವ್ ಆ್ಯಸ್ ಇಟ್ ಈಸ್.
ಸಹಯೋಗ ಏನು ಬಂತು ನನಗೆ ಇಂಟಿಗ್ರೇಷನ್ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 4x+4 ಅಂದಾಗ ನೋಡಿ, ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 x 2x+2² ಎರಡು ಒಂದೇ, ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಮೈನಸ್ 2² ಅಂದರೆ 4, -5 ಆಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ -4 -5 -9 dx. ಸೊ 9 ಅನ್ನು ನಾನು 3² ಅಂತ ತಗೋಬೋದು. ಏನು ಬಂತು ನನಗೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ -3² dx. ಸೊ ಇವಾಗ ಯಾವೊಂದು ಇಂಟಿಗ್ರೇಷನ್ ಯೂಸ್ ಮಾಡ್ಕೋಬೇಕು, ಇಂಟಿಗ್ರೇಷನ್ ರೂಟ್ ಎಕ್ಸ್ ಸ್ಕ್ವೇರ್ -a² dx. ಏನಿದೆ x/2 ಇಂಟು ರೂಟ್ ಎಕ್ಸ್ ಸ್ಕ್ವೇರ್ -a² -a²/2 ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ -a² ಪ್ಲಸ್ ಸಿ. ದೇರ್ ಫೋರ್ ಇಂಟಿಗ್ರೇಷನ್ ರೂಟ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ -3² ಇಂಟು dx. ಸೊ ನೋಡಿ, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 2 ÷ 2 ರೂಟ್ ಎಕ್ಸ್ ಸ್ಕ್ವೇರ್ -a² ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ -3² ಬಿಕಾಸ್ ಎ ಅಂದರೆ 3 ಇದೆ, ಮೈನಸ್ a² ಅಂತಂದ್ರೆ 3² / 2 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ -a² ಅಂದರೆ ಎಕ್ಸ್ ಪ್ಲಸ್ 2 + √x+2 ಹೋಲ್ ಸ್ಕ್ವೇರ್ -3² ಪ್ಲಸ್. ಸೊ ಎಕ್ಸ್ ಪ್ಲಸ್ 2 ÷ 2 ರೂಟ್ ಎಕ್ಸ್ ಪ್ಲಸ್ 2 ಅನ್ನು ಮತ್ತೆ ಸಿಂಪ್ಲಿಫೈ ಮಾಡಿಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 4x+4 -3² 9 -3² ಅಂತಂದರೆ 3² / 2 ಅಂದರೆ 9/2 ಇಂಟು ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ 2 ಆಸ್ ಇಟ್ ಈಸ್ ರೂಟ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x+4 ಯೂಸಿಂಗ್ a+b ಹೋಲ್ ಸ್ಕ್ವೇರ್ ಫಾರ್ಮ್ -3² ಅಂದರೆ 9 ಪ್ಲಸ್. ಸೊ ಎಕ್ಸ್ ಪ್ಲಸ್ 2 ÷ 2 ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 -9 -5 -9/2 ಆಸ್ ಇಟ್ ಈಸ್ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಆಸ್ ಇಟ್ ಈಸ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 -9 -5 ಪ್ಲಸ್ ಸಿ ಅಂತ ನೋಡಿ. ಯಾವ ಕ್ವಶನ್ ಇದು? 6th ಕ್ವಶನ್ಗೆ ಆನ್ಸರ್ ನೋಡಿ, 7.7 ಎಕ್ಸಸೈಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.